ಪರಿಶಿಷ್ಟರಿಗೆ ಮೀಸಲಿದ್ದಂತಹ ಜಾಗದಲ್ಲಿ ಒಬ್ಬ ಮೇಲ್ವರ್ಗದ ಜಾತಿಯ ಸ್ವಾಮೀಜಿ ಆಯ್ಕೆ ಆದರು ಕಾನೂನು ಹೋರಾಟ ಮಾಡಿದರೂ ಕೂಡ ಅಲ್ಲಿ ಇದು ಯಾವುದೇ ಉಪಯೋಗ ಆಗಲಿಲ್ಲ ಕೊನೆಗೆ ಅದು ಚುನಾವಣೆ ಬಂತು ಮತ್ತೆ ಚುನಾವಣೆ ನಡೆದು ಹೋಯಿತು ಈಗ ಮುಖ್ಯವಾಗಿ ನಾನು ಹೇಳ ಬಯಸುವ ಉದ್ದೇಶ ಏನಪ್ಪಾ ಅಂತಂದ್ರೆ 2008ನೇ ಇಸ್ವಿ ಒಳಗೆ ಈ ನಮ್ಮ ಸರ್ಕಾರದ ಕೆಪಿಎಸ್ಸಿ ಇವರು ಕಡೆದಂತ ಒಂದು ನೋಟಿಫಿಕೇಶನ್ ಹೊರಡಿಸಿ ಡಿವೈಎಸ್ಪಿ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದರು 2008ನೇ ಇಸ್ವಿ ಅವಾಗ ಕೆಲವೊಂದು ಜನ ಆಯ್ಕೆ ಆದರು ಆ ಮೊದಲನೇ ಒಂದು ಸೀರಿಯಲ್ ಪ್ರಕಾರ ಹೇಳಬೇಕಂತಂದ್ರೆ ಎಸ್ ಜಾನ್ನವಿ ಅನ್ನವರು ಎರಡನೇದಾಗಿ ಮತ್ತೊಬ್ಬರು ಮೂರನೇದಾಗಿ ಶ್ರೀಮತಿ ರಾಜಶ್ರೀ ನಾಯಕ ಅಂತಕಂತ ನಮ್ಮ ವಾಲ್ಮೀಕಿ ಸಮಾಜದ ಹೆಣ್ಣುಮಗಳು ಈ ಕೆಪಿಎಸ್ಸಿ ಅವರು ಕರೆದಂತ ಡಿವೈಎಸ್ಪಿ ಹುದ್ದೆಗೆ ಅವರು ರಿಟರ್ನ್ ಟೆಸ್ಟ್ ಕೊಟ್ಟರು ಮೌಖಿಕ ಸಂದರ್ಶನ ಮಾಡಿದರು ಅದರಲ್ಲೂ ಕೂಡ ಭಾಗವಹಿಸಿ ಅವರು ಭಾಗವಹಿಸಿದ್ರು ಎಲ್ಲ ಏನು ಕೆಪಿಎಸ್ಸಿ ನಿಯಮಾವಳಿ ಅನುಸಾರ ಅವರು ಅದರಲ್ಲಿ ಭಾಗವಹಿಸಿದ್ರು